ಎಲೆಕ್ಟ್ರಲ್ ಬಾಂಡ್ ಚರ್ಚೆ ಜೋರಾಗ್ತಾ ಇದ್ದಂತೆ SBIನ ಕಡೆಯಿಂದ ಜಾಣ ನಡೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಕಡೆಯಿಂದ ಜಾಣ ನಡೆ ಒಂದು ಕಾಣಿಸ್ತಾ ಇದೆ. ಏನದು ಅಂತ ಹೇಳಿದ್ರೆ, SBIನ ವೆಬ್ಸೈಟ್ನಿಂದ ಎಲೆಕ್ಟ್ರಲ್ ಬಾಂಡ್ ಫಾರ್ಮ್ ಇತ್ತಲ್ಲ ಅದನ್ನು ತುಂಬಿಟ್ಟು ಹಣ ಕಟ್ಟೋದು ಹಾಗೆ ಹೀಗೆ ಅಂತ ಅಂಥ ಫಾರ್ಮೇ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಈಗ ಓಹೋ ಇದಕ್ಕೂ ನಮಗೆ ಸಂಬಂಧ ಇಲ್ಲ ಅನ್ನೋ ಥರ ಅರ್ಥ ಬರಬೇಕು ಅನ್ನೋ ಭಾವನೆ ಇದ್ದಿರಬೇಕು. ಚುನಾವಣಾ ಬಾಂಡ್ ಖರೀದಿ ಮಾಡಬೇಕಾದ್ರೆ ಭರ್ತಿ ಮಾಡಬೇಕಾದಂಥ ಫಾರ್ಮ್ ಅದು. ಯಾರಿಗೆಲ್ಲ ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡಬೇಕು ಅಂತ ಇರ್ತಾರೋ ಅವರು ಪರ್ಚೇಸ್ ಮಾಡಬೇಕಾಗಿದ್ದಂಥ ಫಾರ್ಮ್ ಅದು. ದೇಣಿಗೆ ನೀಡುವವರು ಭರ್ತಿ ಮಾಡಬೇಕಾದ ಫಾರ್ಮೇ ಈಗ ಡಿಲೀಟ್ ಆಗಿದೆ. ಕಾರ್ಪೊರೇಟ್ ಕಂಪನಿಗಳಿಂದ ದೇಣಿಗೆ ನೀಡುವಾಗಲೂ ಬೇರೆ ಅರ್ಜಿ ಹಾಕೋಬೇಕೀಗ. ವ್ಯಕ್ತಿಗತ ದೇಣಿಗೆ ವೇಳೆಯಲ್ಲಿ ಬೇರೆ ಅರ್ಜಿಯನ್ನು ಮಾಡಬೇಕಾಗಿತ್ತು, ತುಂಬಬೇಕಾಗಿತ್ತು, ಭರ್ತಿ ಮಾಡಬೇಕಾಗಿತ್ತು. ಅರ್ಜಿಯಲ್ಲಿ ದಾನಿಯ ಸಂಪೂರ್ಣ ವಿವರವನ್ನು ಭರ್ತಿ ಮಾಡಬೇಕಾಗಿತ್ತು. ದಾನಿಗಳ ವಿವರ ಗೌಪ್ಯವಾಗಿ ಇಡ್ತೀವಿ ಅಂತ ಬ್ಯಾಂಕ್ ಕೂಡ ಹೇಳಿತ್ತು. ಎಲ್ಲ ಮಾಹಿತಿ ಪಡೆದುಕೊಂಡಿದ್ದರೂ ಕೂಡ ವಿವರ ಸಲ್ಲಿಸುವುದಕ್ಕೆ ಸಮಯಾವಕಾಶ ಯಾಕೆ, ಯಾರು ಕೊಟ್ಟಿದ್ರು ಏನು ಅಂತ ಹೇಳಿ ನೋಡಿ. ಇದು ಹೇಗಿದೆ ಕತೆ ಅಂದರೆ, ವೆಬ್ಸೈಟಲ್ಲಿ ಇರ್ತಿತ್ತಪ್ಪ ಬಾಂಡ್, ವೆಬ್ಸೈಟಲ್ಲಿ ಇರ್ತಿತ್ತು. ಯಾರು ಕೊಡಬೇಕು ಅಂತಿದ್ರು, ಭರ್ತಿ ಮಾಡ್ತಾಯಿದ್ರು ಅವರು. ಭರ್ತಿ ಮಾಡಿದ್ರೆ ಅದರ ಅರ್ಥ ಏನು ಹೇಳಿ, ಅದು ಆನ್ಲೈನ್ ಅಂತ. ಆನ್ಲೈನ್ ಅಲ್ವಾ ಅದು, ಭರ್ತಿ ಯಾರಾದರೂ ಮಾಡಿದರೆ ಆನ್ಲೈನಲ್ಲಿ ಇದೆ ಅಂತ. ಬಾಂಡ್ ಕೊಂಡುಕೊಳ್ಳುವವನು ಆನ್ಲೈನಲ್ಲಿ ಫಿಲ್ ಮಾಡ್ತಿದ್ದ, ತಗೊಳಪ್ಪ ಬಾಂಡ್ ಅಂತ ಹೇಳ್ತಿದ್ರು. ಆ ಮಾಹಿತಿ ಯಾರ ಬಳಿ ಇರ್ತಾ ಇತ್ತು, SBI ಬಳಿ ಇರ್ತಾ ಇತ್ತು. ಯಾವುದ್ರ ಮೂಲಕ, ತನ್ನ ವೆಬ್ಸೈಟ್ನ ಮೂಲಕವಾಗಿ. ಅಂದರೆ ಏನು, ಆನ್ಲೈನ ಮೂಲಕ. ಅಂದರೆ ಏನು, ಡಿಜಿಟಲೈಸ್ಡ್ ಆಗಿದೆ ಅದು ಅಂತ. ಅಂದರೆ ಏನು, ಕಂಪ್ಯೂಟರ್ ಸಿಗುತ್ತೆ ಅಂತ. SBI ಬಾಂಡ್ ಎಷ್ಟು ಜನ ಕೊಂಡುಕೊಂಡ್ರು, ಒಂದು ಬಟನ್ ಒತ್ತಿದ್ರೆ ಸಾಕು ಅಲ್ಲಿ ಅದರ ಡೀಟೇಲ್ಸ್ ಬಂದ್ಬಿಡುತ್ತೆ ಅಂತ. ಈಗೇನು ಮಾಡಿದ್ರೆ SBI ಆ ಫಾರ್ಮ್ ಇತ್ತಲ್ಲ ಡಿಲೀಟ್ ಮಾಡಿಬಿಟ್ರು. ಈಗ ಅಂದರೆ ಏನಾಗುತ್ತೆ, ಈಗ ಇವರು ಈ ಒಂದು ಇದಕ್ಕೆ ಏನಕ್ಕೆ ನಡೆ ಇದು ಬರ್ತಾ ಇದೆ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ಗೆ ಇವ್ರು ಏನು ಮಾಹಿತಿ ಕೊಟ್ಟರು, ಸ್ವಾಮಿ ಭೌತಿಕ ರೂಪದಲ್ಲಿ ನಾವೆಲ್ಲ ಈಗ ಹಳೆ ಕಾಲ ಇತ್ತಲ್ಲ, ಲೆಡ್ಜರ್ಗಳೆಲ್ಲ ಬರೆದು 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 ಬ್ಯಾಂಕಲ್ಲಿ ಯಾರೆಷ್ಟು ಇಟ್ಟಿದ್ದಾರೆ, ಎಷ್ಟು ಹಣ, ಎಷ್ಟು ಜಮೆ, ಎಷ್ಟು ಬಡ್ಡಿ, ಎಷ್ಟು ಬಾಕಿ, ಈ ಥರ ಬರೋದಲ್ಲ, ಈ ಥರ ಇಟ್ಟಿದ್ದೀವಿ. ಅದೆಲ್ಲ ಕಲೆಕ್ಟ್ ಮಾಡಿ ನಾವು ಒಂದು ಕಡೆ ಇಟ್ಟು ನಿಮಗೆ ಲೆಕ್ಕ ತಲುಪಿಸ್ಬೇಕು ಅಂತ ಹೇಳಿದ್ರೆ ನಮಗೆ June 30 ಟೈಮ್ ಬೇಕು ಅಂತ ಕೇಳಿದರು. ನಿಜ ಅಲ್ವಾ, June 30 ನಮಗೆ ಟೈಮ್ ಬೇಕಾಗತ್ತೆ. ಯಾಕೆಂದರೆ ಎಲ್ಲ ಭೌತಿಕ ಸ್ವರೂಪದಲ್ಲಿದೆ ಅದು, ಪೇಪರು ಪೆನ್ನು ಆ ರೂಪದಲ್ಲಿ ಇಟ್ಕೊಂಡಿರೋದು ನಾವು ಅಂತ. ಈಗೇನಾಗುತ್ತೆ, ಈ ಫಾರ್ಮ್ ಇಲ್ಲಿ ಇತ್ತಲ್ಲ ಅಂತ ಸುಪ್ರೀಂ ಕೋರ್ಟ್ ಕೇಳಬಹುದು. ರೀ, ಈ ಫಾರ್ಮೇ ಇತ್ತಲ್ರಿ ನಿಮ್ಮಲ್ಲಿ, ಆ ಫಾರ್ಮು ಆನ್ಲೈನಲ್ಲೇ ಫಿಲ್ ಮಾಡ್ತಿದ್ರಲ್ಲ, ತೆಗಿರಿ ಡೀಟೇಲ್ಸ್ ಅಂತ ಹೇಳಿದ್ರೆ ಅದಕ್ಕೆ ಏನು ಮಾಡಬೇಕು ಅಂದರೆ ಡಿಲೀಟ್ ಮಾಡಿಬಿಟ್ರ ಅಂತ ಅನುಮಾನ. ನಮಗೆ ಗೊತ್ತಿಲ್ಲ, ಅನುಮಾನ ಇದೆ. ಡಿಜಿಟಲೈಸ್ಡ್ ಆಗಿಬಿಟ್ರೆ ಅದು ಅದರ ಲೆಕ್ಕ ಸಿಗಬೇಕಲ್ಲ. ಡಿಜಿಟಲ್ ಫಾರ್ಮ್ಯಾಟಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ವರ್ಷಗಟ್ಟಲೆ, ತಿಂಗಳುಗಟ್ಟಲೆ, ವಾರಗಟ್ಟಲೆ ಏನು ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ವಾ. ಲೈಕ್ ನಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಥರ. ಬ್ಯಾಂಕ್ ಸ್ಟೇಟ್ಮೆಂಟ್ ಹೇಗೆ 5 ನಿಮಿಷದಲ್ಲಿ ಸಾಧ್ಯನೋ, 1 ನಿಮಿಷದಲ್ಲಿ ಸಾಧ್ಯನೋ, 30 ಸೆಕೆಂಡಲ್ಲಿ ಸಾಧ್ಯನೋ, 15 ಸೆಕೆಂಡಲ್ಲಿ ಸಾಧ್ಯನೋ, ಅದೇ ರೀತಿ ಅಲ್ವೇ ಬಾಂಡು. ಯಾರು ಫಿಲ್ ಮಾಡಿದ್ದ ಅವನ ವಿವರ ಲೋಕಕ್ಕೆ ತಿಳಿಸ್ತೇ ಇರಬಹುದು. ಬ್ಯಾಂಕ್ ಬಳಿ ಅಂತೂ ಇತ್ತು, ಬ್ಯಾಂಕ್ ಬಳಿ ಅಂತೂ ಇತ್ತು, ಆ ವಿವರ ಕೊಡಿ ಅಂತ ಅವ್ರು ಕೇಳ್ತಿರೋದು. ಆ ವಿವರ ಕೊಡೋಕ್ಕೆ ಇವರು ಒಂದಲ್ಲ ಒಂದು ಇವತ್ತಿಗೆ ಸಾಯಂಕಾಲ 6 ಗಂಟೆ ಒಳಗಡೆ ಏನಾಗುತ್ತೆ ನೋಡಬೇಕಾಗತ್ತೆ. ಡೀಟೇಲ್ಸ್ ಕೊಡೋಕೆ ಇದೀಗ ಸಂತೋಷ್ ಇದ್ದಾರೆ. ಸಂತೋಷ್, ಇದೀಗ SBI ಈ ಒಂದು ಆನ್ಲೈನ್ ಫಾರ್ಮ್ ಇತ್ತಲ್ಲ ಎಲೆಕ್ಟ್ರಲ್ ಬಾಂಡನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಆ ಒಂದು ಫಾರ್ಮನ್ನು ಡಿಲೀಟ್ ಮಾಡಿದೆ ಅಂತ ಮಾಹಿತಿ ಇದೆ. ಯಾವ ಥರದ ಆಟ ಇದು ಅಂತ ರಮಾಕಾಂತ್, ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕಳೆದ ಕೆಲವಾರು ದಿನಗಳಿಂದ ಒಂದು ವಾತಾವರಣ ಯಾವ ರೀತಿ ಕ್ರಿಯೇಟ್ ಆಗಿದೆ ಅಂತಂದರೆ, ಶಾಲೆಗಳಲ್ಲಿ ಮಕ್ಕಳು ಯಾವುದಾದ್ರೂ ಒಬ್ಬ ವಿದ್ಯಾರ್ಥಿ ಹೋಮ್ವರ್ಕ್ ಮಾಡದೆ ಬಂದಿರುವಂತಹ ಸಂದರ್ಭದಲ್ಲಿ ನಾನು ಪುಸ್ತಕ ಮನೆಯಲ್ಲಿ ಮರೆತು ಬಂದುಬಿಟ್ಟಿದ್ದೀನಿ, ಇಲ್ಲ ನನ್ನ ಪೆನ್ ಕಳೆದು ಹೋಗಿತ್ತು ಹೀಗಾಗಿ ನಾನು ಹೋಮ್ವರ್ಕ್ ಮಾಡಿಲ್ಲ, ಇಲ್ಲ ನಾನು ಹೋಮ್ವರ್ಕ್ ಮಾಡಿರುವಂತಹ ಬುಕ್ಕನ್ನು ಮನೆಯಲ್ಲೇ ನಾನು ಬಿಟ್ಟು ಬಂದಿದ್ದೀನಿ, ಇಲ್ಲ ನನ್ನ ಜಾಮೆಟ್ರಿ ಬಾಕ್ಸ್ ಕಳೆದು ಹೋಗಿತ್ತು ಆ ಕಾರಣಕ್ಕಾಗಿ ನಾನು ಹೋಮ್ವರ್ಕ್ ಮಾಡಲಿಲ್ಲ, ಇಲ್ಲ ನನಗೆ ನೆನ್ನೆ ಜ್ವರ ಬಂದಿತ್ತು ಆ ಕಾರಣಕ್ಕಾಗಿ ನಾನು ಹೋಮ್ವರ್ಕ್ ಮಾಡಲಿಲ್ಲ, ಇದೇ ರೀತಿಯಾದಂತಹ ಒಂದು ಉತ್ತರ ಇವತ್ತು SBI ಹಾಗೂ SBI ಪರ ಇರುವಂತಹ ವಕೀಲರಿಂದ ಕೇಳಬರ್ತಾ ಇದೆ. ಒಂದು ರೀತಿಯಾಗಿ ಹಾಸ್ಯಾಸ್ಪದವಾಗಿ ಕಾಣ್ತಾ ಇದೆ. ಅದೇ ರೀತಿಯಾಗಿ ಇಡೀ ದೇಶದಲ್ಲಿ ಬಹುದೊಡ್ಡದಾಗಿರುವಂತಹ ಒಂದು ಭ್ರಷ್ಟಾಚಾರ ನಡೆದಿದೆ, ಇಡೀ ಇತಿಹಾಸದಲ್ಲಿ ಬಹುದೊಡ್ಡದಾಗಿರುವಂತಹ ಒಂದು ಭ್ರಷ್ಟಾಚಾರ, ಅದು ಕೂಡ ವೈಟ್ ಟು ವೈಟ್ ಆಗಿ ಮಾಡಿರುವಂತಹ ಒಂದು ಭ್ರಷ್ಟಾಚಾರ ಇವತ್ತು ದೇಶದ ಮುಂದೆ ಬರ್ತಾ ಇದೆ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆದಂತಹ ವಾದದ ಬಳಿಕ ನಾವು ನೋಡ್ತಾ ಇರೋದಾದರೆ ಎಲ್ಲ ಒಂದೆಡೆ SBI ಸಂಪೂರ್ಣವಾಗಿ ಈ ಡೇಟಾಗಳನ್ನು ಮರೆ ಮಾಚೋದಕ್ಕೆ ಏನಾದರೂ ಪ್ರಯತ್ನ ಮಾಡಿತ್ತಾ? ಒಂದು ಪ್ರಮುಖವಾಗಿ ಇಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಏನು ಹೇಳಿತ್ತು SBI ಅಂತಂದರೆ, ನಮ್ಮ ಹತ್ರ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಲೇಸರ್ ಸೆನ್ಸರ್ ಇಂದ ಡಿಟೆಕ್ಟರ್ ಆಗುವಂತಹ ಒಂದು ಕೋಡ್ ಇದೆ, ಈ ಕೋಡನ್ನು ನಾವು ತೆಗೆದುಕೊಂಡು ಏನೆಲ್ಲ ನಾವು ಡೇಟಾ ಕಲೆಕ್ಟ್ ಮಾಡಿದ್ದೀವಿ ಅದರ ಜೊತೆ ನಾವು ಮ್ಯಾಚ್ ಮಾಡಿ ಆನಂತರ ನಾವು ಡೇಟಾ ಕೊಡಬೇಕು, 3 ತಿಂಗಳ ಸಮಯಾವಕಾಶ ಬೇಕು ಅಂತ ಹೇಳಿತ್ತು. ಆದರೆ ಇದೀಗ ಒಂದು ಸ್ಫೋಟಕವಾಗಿರುವಂತಹ ವಿಷಯ ಗೊತ್ತಾಗ್ತಾ ಇರುವಂಥದ್ದು ಏನು ಅಂತಂದರೆ, ಆನ್ಲೈನ್ನಲ್ಲಿ ಫಾರ್ಮ್ ಇತ್ತು, ಈ ಫಾರ್ಮನ್ನು ಫಿಲ್ಅಪ್ ಮಾಡಿ
ಫಿಲ್ಅಪ್ ಮಾಡಿದ ಬಳಿಕ ನಾವು ಎಲೆಕ್ಟೋರಲ್ ಬಾಂಡ್ ಅನ್ನು ಪಡೆದುಕೊಳ್ಬೇಕಾಗಿತ್ತು ಅನ್ನುವಂತಹ ವಿಷಯ ತಿಳಿದು ಬರ್ತಾ ಇದೆ. ಅಂದ್ರೆ ಎಲ್ಲಾ ಫಾರ್ಮ್ಗಳನ್ನು ಕೂಡ ಫಿಲ್ಅಪ್ ಮಾಡಲಾಗಿದೆ, ಈವನ್ ಯಾರು ಖರೀದಿ ಮಾಡಿದ್ದಾರೆ ಅವರ ಫೋಟೋ ಕೂಡ ಇದೆ, ಯಾವ ಕಂಪನಿ ಖರೀದಿ ಮಾಡ್ತಾ ಇದೆ, ಅದರ ಟರ್ನ್ ಓವರ್ ಎಷ್ಟು, ಟ್ಯಾಕ್ಸ್ ಎಷ್ಟು ಕಟ್ತಾ ಇದ್ರು, ಅವರ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ, ಅವರ ಡೀಟೇಲ್ಸ್ ಏನು, ಇದೆಲ್ಲವೂ ಕೂಡ ಒಂದು ಫಾರ್ಮ್ ನಲ್ಲಿ ಅವೈಲೇಬಲ್ ಇದೆ. ಇಷ್ಟೆಲ್ಲ ಡೇಟಾ ಕಲೆಕ್ಟ್ ಆಗಿದ್ರು ಕೂಡ ಯಾವ ಕಾರಣಕ್ಕಾಗಿ ನನ್ನ ಹತ್ರ ಡೇಟಾ ಇಲ್ಲ ಅಂತ ಹೇಳ್ತಾ ಇತ್ತು ಅನ್ನುವಂತ ಒಂದು ಕುಂಟು ನೆಪದ ಪ್ರಶ್ನೆ ಇದೆಯಲ್ಲ, ಆ ಪ್ರಶ್ನೆ ಈಗ ಎದುರು ಬರ್ತಾ ಇದೆ. ಅದೇ ರೀತಿಯಾಗಿ ಇವತ್ತು ಸಾಯಂಕಾಲದ ಒಳಗಾಗಿ ಸುಪ್ರೀಂ ಕೋರ್ಟ್ಗೆ SBI ಎಲ್ಲಾ ಡೇಟಾಗಳನ್ನ ಕೊಡಬೇಕಾಗಿದೆ. ಇದೇ ಕಾರಣಕ್ಕಾಗಿ ಯಾವ ಒಂದು ನಡೆಯನ್ನ ಅನುಸರಿಸುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡೋದು ಒಂದ್ ಕಡೆ ಆದ್ರೆ, ಈ ಫಾರ್ಮ್ಗಳನ್ನ ಈಗ ವೆಬ್ಸೈಟ್ ನಿಂದ ಡಿಲೀಟ್ ಮಾಡಲಾಗಿದೆ ಅನ್ನುವಂತ ಒಂದು ಗಂಭೀರ ಆರೋಪ ಕೂಡ ಕೇಳಬರ್ತಾ ಇದೆ. ಇದು ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ, ನಿಜವಾಗ್ಲೂ ಇಂತಹದೊಂದು ಗಂಭೀರ ಆರೋಪ ಆಗಿದ್ದೆ ಆದ್ರೆ ಇದು ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಈ ವಿಷಯ ಬೆಳಕಿಗೆ ಬರಬೇಕು, ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳ ಗಮನಕ್ಕೂ ಕೂಡ ಬರಬೇಕಾಗುತ್ತೆ. ಯಾಕಂದ್ರೆ ಸಂಪೂರ್ಣವಾಗಿ ಸುಪ್ರೀಂ ಕೋರ್ಟ್ ಅನ್ನ ಈ ದೇಶನ್ನ ದಿಕ್ಕು ತಪ್ಪಿಸುವಂತಹ ಒಂದು ಕೆಲಸ SBI ನಿಂದ ಏನಾದರೂ ನಡೀತಾ ಇತ್ತ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂತದ್ದು. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್ ರಾಥೋಡ್. ಇದೇ ವಿಚಾರದಲ್ಲಿ ತನಿಖೆ ನಡೀಲಿ, ಇವರ ಬಾಂಡ್ ಫಾರ್ಮ್ ಅನ್ನ ಡಿಲೀಟ್ ಮಾಡಿದ್ದಾರಾ ಅಥವಾ ಮಾಹಿತಿಗಳನ್ನ ಮರೆಮಾಚ್ತಾ ಇದ್ದಾರಾ, ಕುಂಟು ನೆಪ ಹೇಳ್ತಾ ಇದ್ದಾರಾ, ಯಾಕಂದ್ರೆ ಯಾರಿಗೆ ಬೇಕಾದರೂ ಮರೆಮಾಚಬಹುದು. ಸುಪ್ರೀಂ ಕೋರ್ಟ್ಗೆ ಮರೆಮಾಚೋದು ಅಷ್ಟು ಈಸಿ ಕೆಲಸ ಅಲ್ಲ, ವೆಯ್ಟ್ ಮಾಡೋಣ ಅಂತ ಹೇಳ್ತಾ